ಕಡಿಮೆ ಇರೋದ್ರಿಂದ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗ್ತದೆ, ಮತ್ತು ಇಥನಾಲ್ ಮಾಡೋರ್ಗೂ ಕೂಡ ಸ್ವಲ್ಪ ಕೇಂದ್ರ ಸರ್ಕಾರದ ಪ್ರೋತ್ಸಾಹ ಮತ್ತು ನೀತಿ ಎರಡು ಸ್ವಲ್ಪ ಅಡೆತಡೆ ಮಾಡಿರೋ. ಮೊದಲು ಇಥನಾಲ್ ಉತ್ಪಾದನೆ ಮಾಡಿ ಅಂಥೇಳಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟರು, ಅಂದರೆ ಇನ್ಸೆಂಟಿವ್ ಕೊಟ್ಟರು, ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ಆ ಥರ. ಆಲ್ ಆಫ್ ಎ ಸಡನ್ ಮತ್ತೆ ನೀವು ಡೈರೆಕ್ಟ್ ಜ್ಯೂಸ್ ಟು ಇಥನಾಲ್ ಮಾಡಬೇಡಿ ಅಂಥೇಳಿ ನಿರ್ಬಂಧ ಹಾಕಿದ್ರು, ಮತ್ತು ಎರಡು ದಿವಸದಲ್ಲಿ ತೆಗೆದಿದ್ದಾರೆ. ಇನ್ನು ಡಿಟೇಲ್ ಆರ್ಡರ್ ಮಾಡಿ ಎಷ್ಟು ಮಟ್ಟಿಗೆ ನೀವು ಜ್ಯೂಸನ್ನು ಉಪಯೋಗ ಮಾಡ್ಬೋದು ಮಾಡಬಾರ್ದು. ಇಡೀ ದೇಶದ ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಾರ್ಖಾನೆಗಳಿಗೆ ಏನು ಅವ್ರು ಬಂಡವಾಳ ಹೂಡಿದ್ದಾರೆ, ಅವರಿಗೆ ಭಾಳ ಆತಂಕಕಾರಿ ಸ್ಥಿತಿಯಲ್ಲಿದ್ದಾರೆ ಅವರು. ಯಾಕಂದರೆ ಇನ್ನೂರು ಮುನ್ನೂರು ನಾನ್ನೂರು ಐದುನೂರು ಕೋಟಿವರೆಗೆ ಇನ್ವೆಸ್ಟ್ ಮಾಡಿದ್ದಾರೆ, ಅದರಿಂದ ಸಮಯ ಸ್ವಲ್ಪ ಅವ್ರ ಮೇಲೆ ದುಷ್ಪರಿಣಾಮ ಬೀರ್ಬೋದು ಅನ್ನೋದು. ಮತ್ತು ಸಕ್ಕರೆ ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಕೊಡ್ತಾ ಇಲ್ಲ, ಸಕ್ಕರೆ ನಿರ್ಯಾತ ಮಾಡಿದರೆ ಕಾರ್ಖಾನೆಗಳು ಸ್ವಲ್ಪ ಲಾಭದಲ್ಲಿ ಇರ್ತಿತ್ತು, ಆ ನಿರ್ಯಾತ ಕೂಡ ಬ್ಯಾನ್ ಮಾಡಿದ್ದಾರೆ. ಒಂದು ಕಡೆ ಉಳ್ಳಾಗಡ್ಡಿ ನಿರ್ಯಾತ ಬ್ಯಾನ್ ಮಾಡಿದ್ದಾರೆ, ಅಕ್ಕಿ ನಿರ್ಯಾತ ಬ್ಯಾನ್ ಮಾಡಿದ್ದಾರೆ, ಸಕ್ಕರೆ ಬ್ಯಾನ್ ಮಾಡಿದ್ದಾರೆ, ದುರ್ದೈವಶ ಪಾಮ್ ಆಯಿಲ್ ಇಂಪೋರ್ಟ್ ಮಾಡ್ಕೋತಾರೆ, ಈ ಕಡೆ ಕೊಬ್ಬರಿ ಧಾರಣೆ ಕೂಡ ಬಿದ್ದಿದೆ. ಈ ರೀತಿ ನಿರ್ಯಾತ ಮತ್ತು ಆಯಾತದಲ್ಲಿ ದೇಶಕ್ಕೆ ಬಹಳ ದೊಡ್ಡ ಹಾನಿ ಆಗ್ತಾ ಇದೆ. ಬೇರೆ ಸರಿಗೆ ಖಾನಾಪುರದಲ್ಲಿ ಈ ಮಹಿಳಾ ಸದಸ್ಯರು ಭಾಗ್ಯಲಕ್ಷ್ಮಿ ಕಾರ್ಖಾನೆಯಾಗಿ ಮಾರ್ಪಟ್ಟಿರುವಂಥದ್ದು, ಆಲ್ರೆಡಿ ಅವರೇ ಸಹಕಾರಿ ಇಲಾಖೆಯಿಂದ ಪಡೆದುಕೊಂಡಂತ ಕಾರ್ಖಾನೆಯನ್ನು ಸರ್ಕಾರದ ಗಮನಕ್ಕೆ ಸಹಕಾರಿ ಇಲಾಖೆ ಗಮನಕ್ಕೆ ತರದೇನೆ ಭಾಗ್ಯಲಕ್ಷ್ಮಿ ಕೊಟ್ಟಿರುವಂಥದ್ದು. ಇದನ್ನ ಈಗಾಗಲೇ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಸೊ ಈ ವಿಚಾರ ನಿಮ್ಗೆ ಗಮನಕ್ಕೆ ಇದೆ, ಈ ಸರ್ಕಾರ ಎನ್ಕ್ವೈರಿ ಮಾಡಿ ಅಂತೇಳಿ ಆದೇಶ ಮಾಡಿದ್ದಾರೆ. ನಿವೃತ್ತ ಜಡ್ಜ್ ಅವರು ಈಗಾಗಲೇ ತನಿಖೆ ಪ್ರಾರಂಭ ಮಾಡಿದ್ದಾರೆ, ನೋಡೋಣ ಆ ತನಿಖೆ ಆದ್ಮೇಲೆ ಏನು ಹೊರಗಿದೆ. ಸರ್ ಈಗ ಜಮೀರ್ ಅಹಮ್ಮದ್ ಅವರು ಮಜವಾದಿ ಮಾಡ್ತಿದ್ದಾರೆ, ತೆರಿಗೆ ಹಣವನ್ನ ಪೋಲ್ ಮಾಡ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಪ್ರೈವೇಟ್ ಜೆಟ್ ಅನ್ನ ಬಳಸ್ಕೊಂಡು ಬೆಂಗಳೂರು ಬರ್ತಾರೆ, ಅದನ್ನ ರೀಲ್ಸ್ ಅಲ್ಲಿ ಸಾಮಾಜಿಕ ಜಾಲದಲ್ಲಿ ಅಪ್ಲೋಡ್ ಮಾಡ್ತಾರೆ, ತೆರಿಗೆ ಹಣ ಪೋಲ್ ಮಾಡ್ತಿದ್ದಾರೆ. ಸಾಕಷ್ಟು ರೈತರು ಕೂಡ ಸಂಕಷ್ಟದಲ್ಲಿದೆ, ಅದೇ ಹಣವನ್ನು ಅವ್ರಿಗೆ ಬಿಡುಗಡೆ ಮಾಡಬೇಕಿತ್ತು, ಈ ರೀತಿ ಯಾಕೆ ಮಾಡ್ತಿದ್ದಾರೆ ಅನ್ನೋ ಇದ್ರ ಬಗ್ಗೆ ಅವರು ಅವ್ರ ವೈಯಕ್ತಿಕ ಉತ್ತರ ಕೊಡೋದು ಸೂಕ್ತ, ನಾನು ಕೊಡೋದ್ರಲ್ಲಿ ಅರ್ಥ ಇಲ್ಲ. ನನಗದು ಗೊತ್ತೂ ಇಲ್ಲ, ಅವ್ರು ಬಂದಿದ್ದಾರೆ ಸರ್ಕಾರಿ ಹಣದಲ್ಲಿ ಬಂದಿದ್ದಾರೋ ಗೊತ್ತಿಲ್ಲ, ಅವ್ರ ವೈಯಕ್ತಿಕ ಹಣದಲ್ಲಿ ಬಂದಿದ್ದಾರೆ ಅದನ್ನು ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ನಾನು ಕಾಮೆಂಟ್. ಸರ್ ಈಗ ಸಕ್ಕರೆ ಕಾರ್ಖಾನೆ ತೂಕದಲ್ಲಿ ವ್ಯತ್ಯಾಸ ಮಾಡ್ತಾರೆ, ಹಾಕ್ತಿವಂತ ಈಗಲೂ ನಾವು ಹೇಳಿದ್ದೀವಿ. ಈಗಾಗಲೇ ಒಂದು ಎಸ್ ಒ ಪಿ ಅನ್ನ ನಾವು ಕೊಟ್ಟಿದ್ದೀವಿ, ಎಲ್ಲ ಕಾರ್ಖಾನೆಗಳು ಅನಲಾಗ್ ಮೋಡ್ನಿಂದ ಇಲೆಕ್ಟ್ರಾನಿಕ್ ಮೋಡಿಗೆ ಈ ಸರ್ತಿನೇ ಅವ್ರ ಪರಿವರ್ತನೆ ಆಗಬೇಕು. ಮುಂದಿನ ಸರ್ತಿ ನಾವು ನೂರಕ್ಕೆ ನೂರರಷ್ಟು ನಾವೇ ಇಲಾಖೆಯಿಂದ ಯಾವ ಕಾರ್ಖಾನೆ ಮೇಲೆ ಕಂಪ್ಲೇಂಟ್ ಬರ್ತವೆ ಅವ್ರ ಕಾರ್ಖಾನೆ ಮುಂದೆ ನಮ್ಮ ಇಲಾಖೆಯಿಂದನೇ ತೂಕದ ಯಂತ್ರಗಳನ್ನು ಹಾಕ್ತೀವಿ. ಮತ್ತು ಇನ್ನೂ ಒಂದು ಅವಕಾಶ, ನಿನ್ನೆ ನಾನು ಆದೇಶ ಮಾಡಿ ಬಂದಿದ್ದೆ, ನಿಮ್ಮ ಮುಖ್ಯಾಂತರ ಎಲ್ಲ ರೈತ ಬಾಂಧವರಿಗೆ ನಾನು ತಿಳಿಸ್ಲಿಕ್ಕೆ ಕೊಡಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ನೀವು ಕಬ್ಬನ್ನು ಸಾಗಣೆ ಮಾಡುವಕ್ಕಿಂತ ಪೂರ್ವದಲ್ಲಿ ನಮ್ಮ ಎ ಪಿ ಎಂ ಸಿಯ ತೂಕದ ಯಂತ್ರಗಳಿದ್ದಾವೆ, ಎಲ್ಲ ತಾಲೂಕಿನಲ್ಲಿದ್ದಾವೆ, ಜಿಲ್ಲಾ ಕೇಂದ್ರದಲ್ಲಿದ್ದಾವೆ, ಅಲ್ಲಿ ನಿಮಗೆ ಪುಕ್ಕಟ್ಟೆಯಾಗಿ ನಿಮಗೆ ತೂಕ ಮಾಡಿಕೊಡ್ತಕ್ಕಂಥ ಆದೇಶ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ತೂಕ ಮಾಡಿಸ್ಕೊಂಡು ಹೋದ್ಮೇಲೆ ಅಲ್ಲಿರ್ತಕ್ಕಂಥ ತೂಕ ಮತ್ತು ಕಾರ್ಖಾನೆಯಲ್ಲಿ ಅದೇ ಕಬ್ಬು ಹೋದ್ಮೇಲೆ ತೂಕದ ವ್ಯತ್ಯಾಸ ನಿಮಗೆ ಗೊತ್ತಾಗ್ತದೆ. ಮತ್ತು ನಾವು ಆ ತೂಕ ಮಾಡಿಕೊಡ್ಲಿಕ್ಕೆ ಯಾವುದೇ ದರ ಆಕರಣೆ ಮಾಡ್ತಾ ಇಲ್ಲ, ಪುಕ್ಕಟ್ಟೆ ಫ್ರೀಯಾಗೆ ಮಾಡಿಕೊಡ್ತೀವಿ. ಅಂದರೆ ಈಗ ಯಾವುದಾದ್ರೂ ರೈತನಿಗೆ ಈ ಕಾರ್ಖಾನೆಯವನು ಮೋಸ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಭಯ ಅವನ ಮನಸ್ಸಿನಲ್ಲಿದ್ದರೆ, ಅವನು ಹತ್ತು ಟ್ರಿಪ್ ಹೋಗುವಾಗ ಒಂದು ಟ್ರಿಪ್ ಅಥವಾ ಎರಡು ಟ್ರಿಪ್ ಅವನು ಕುಕ್ಕಟ್ಟೆಯಾಗೆ ನಮ್ಮ ಎ ಪಿ ಎಂ ಸಿ ತೂಕದ ಯಂತ್ರದ ಮೇಲೇ ತೂಕ ಮಾಡ್ಕೊಂಡು ಹೋದರೆ ನೈಜ ಸ್ಥಿತಿ ಅವನಿಗೆ ಅರಿವಾಗ್ಬಿಡ್ತದೆ. ನಾವು ಮುಂದಿನ ದಿನಮಾನಗಳಲ್ಲಿ
ಕೆಲವೇ ಕೆಲವು ಕಾರ್ಖಾನೆಗಳು ಇಂಥ ಮೋಸ ಮಾಡ್ತಾವ ಅಂತಕ್ಕಂತ ಒಂದು ವರ್ತಮಾನ ನಮಗಿದೆ. ಆದರೆ ಅದು ನಿರ್ದಿಷ್ಟವಾಗಿ ರೈತರು ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ನಾವು ತನಿಖೆ ಮಾಡೋದು ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾವೇನೀಗ ನಿನ್ನೆ ನಿರ್ಣಯ ಮಾಡಿದ್ದೀವಿ, ಎ ಪಿ ಎಂ ಸಿ ಇಲಾಖೆ ಕೂಡ ನನ್ನ ಕೈಯಲ್ಲೇ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ 167 ಎ ಪಿ ಎಂ ಸಿ ಇದ್ದಾವೆ. ಒಂದೊಂದು ಎ ಪಿ ಎಂ ಸಿಯಲ್ಲಿ 2-1 ತೂಕದ ಯಂತ್ರಗಳು ಇದ್ದೇ ಇದಾವೆ ಪ್ರತಿಯೊಂದು. ನಿಮಗೆ ಸ್ವಲ್ಪ ಸಂಶಯ ಇದ್ರೆ, ನಿಮಗೆ ತೂಕ ಮಾಡಲಿಕ್ಕೆ ಕಷ್ಟ ಆಗ್ತಿದ್ರೆ, ನಮ್ಮ ಎ ಪಿ ಎಂ ಸಿಯಿಂದ ಹೋಗಿ ತೂಕ ಮಾಡಿಕೊಂಡು ನೀವು ಕಾರ್ಖಾನೆ ಒಳಗಿನ ತೂಕದ ರಸೀದಿ ನಮ್ಮ ತೂಕದ ರಸೀದಿಯನ್ನು ನೀವು ಕಂಪೇರ್ ಮಾಡಿದರೆ ಅದರಲ್ಲಿ ಬರೋ ವ್ಯತ್ಯಾಸ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅವ್ರ ಮೇಲೆ ನೀವು ಕಂಪ್ಲೇಂಟ್ ಅವಾಗಾದರೂ ಕೊಡಬೇಕು, ಧೈರ್ಯ ಮಾಡಿ ಕೊಟ್ಟರೆ ಖಂಡಿತ ಅವ್ರ ಲೈಸೆನ್ಸ್ ಎಲ್ಲ ರದ್ದು ಮಾಡಿ. ಸರ್, ಈಗ ಹಿಂಪಡಿಬೇಕು ಅನ್ನೋ ಒಂದು ಒತ್ತಾಯ ಪ್ರತಿಭಟನೆ ನಡೀತಾ ಇದೆ. ನಿಮ್ಮ ಸರ್ಕಾರ ಬಂದ ನಂತರ ಅದನ್ನು ಹಿಂದಕ್ಕೆ ಪಡಿತೇವೆ ಅಂತೇಳಿ ನಾವು ಬಹಳ ಸಲ ಯೋಚನೆ ಮಾಡ್ತೀವಿ ಅನ್ನೋ ಮಾತು ಏನಾದರೂ ಯೋಚನೆ ಇಲ್ಲ, ಮಾಡ್ತಾ ಇದ್ವಿ. ಅಂದ್ರೆ ಏನು ಯಾವ ಹಂತದಲ್ಲಿದೆ ಸರ್? ವಿಧಾನಸಭೆಯಲ್ಲಿ ಬಿಲ್ಲೇ ಪಾಸ್ ಆಗಿದೆ, ವಿಧಾನ ಪರಿಷತ್ನಲ್ಲಿ ನಮಗೆ ಮೆಜಾರಿಟಿ ಇರಲಿಲ್ಲ, ಅಲ್ಲಿ ಸಿಲೆಕ್ಟ್ ಕಮಿಟಿಗೆ ಹೋಯಿತು. ನಮಗೆ 10 ಮತ ಕಡಿದಿದ್ದು ನಿಮಗೂ ಗೊತ್ತಿದೆ, ಪತ್ರಿಕೆಯಲ್ಲೇ ಬಂದಿದೆ. ಈಗ ನಮಗೆ ಮೆಜಾರಿಟಿ ಬಂದಿದೆ, ವಿಧಾನ ಪರಿಷತ್ನಲ್ಲಿ ಬರ್ತಾ ಇದೆ. ಮತ್ತು ಯಾವ ಪರಿಷತ್ತಿನ ಸದಸ್ಯರು ಕೆಲವು ಅಧ್ಯಯನ ಮಾಡಿ ನಾವು ಸಲಹೆ ಕೊಡ್ತೀನಿ ಅಂದಿದ್ರು, ಅವ್ರ ಸಲಹೆ ಕೂಡ ತಗೊಂಡು ಅವರ ಒಮ್ಮತದಿಂದ ಈ ಎ ಪಿ ಎಂ ಸಿಗಳನ್ನು ಪುನರ್ಸ್ಥಾಪನೆ ಮಾಡಿ ಆ ಕಾನೂನನ್ನು ಜಾರಿಗೆ ತರ್ತೀವಿ. ಸರ್, ಬಿ ಆರ್ ಪಾಟೀಲ್ ಅವರು ಪದೇ ಪದೇ ನಿಮ್ಮ ಸರ್ಕಾರದ ವಿರುದ್ಧವೇ ವಾಗ್ದಾಳಿ ಮಾಡ್ತಿದ್ದಾರೆ, ಏನು ಡೆವಲಪ್ಮೆಂಟ್ ಆಗ್ತಿಲ್ಲ, ನಮ್ಗೆ ಹಣ ಬರ್ತಿಲ್ಲ, ಏನು ಕೆಲಸಗಳೇ ಆಗ್ತಿಲ್ಲ ಅಂತ ಅವರೇ ಹೇಳಿದ್ದಾರೆ. ನೋಡಿ, ಯಾರು ವೈಯಕ್ತಿಕ ಎಲ್ಲೋ ಹೇಳಿದ್ದನ್ನ ನನಗೆ ಕೇಳಿದ್ರೆ, ನಿಮ್ ಶಾಸಕರು, ನಮ್ಮ ಶಾಸಕರು ಖರೆ, ನನ್ನ ಇದ್ರಿಗೆ ಆ ಥರನೇ ಎಂದೂ ಹೇಳಿಲ್ಲ ಅವರು. ಅವ್ರು ನನ್ನ ಇಲಾಖೆಯಲ್ಲಿ ಏನ್ ಹೇಳಿದಾರೆ ನಾನಂತರೂ ಮಾಡ್ಕೊಡಕ್ ಸಿದ್ಧಿದ್ದೀನಿ. ಆತರ ಏನ್ ಹೇಳೋದಿಲ್ಲ. ಸರಿಗ, ಈ ಸಲ ಯಾವ ಏನು ಬಹಳಷ್ಟು ಬರಗಾಲ ಇರೋದ್ರಿಂದ ಸಹಜವಾಗಿ ಏನಂದ್ರೆ ಈ ಬಾರಿ ಬಹಳ ಕಡಿಮೆ ಆಗುತ್ತೆ ಮತ್ತು ರೇಟ್ ಸಹಿತ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದು ಎಷ್ಟು ಕಡಿಮೆ ಆಗುವುದು ಅಂತ ಹೇಳಿ ತಾವು ಒಂದು ಅಂದಾಜು ಮಾಡಿ ನೋಡಿ. ಅಂದಾಜು 1 ಲಕ್ಷ ಮ್ಯಾಟ್ರಿಕ್ ಟನ್ ಕಡಿಮೆ ಆಗ್ಬೋದು, 1-1.5 ಲಕ್ಷ ಮ್ಯಾಟ್ರಿಕ್ ಟನ್ ಕಡಿಮೆ ಆಗ್ಬೋದು. ಯಾಕಂದ್ರೆ ಮಳೆ ಇರಲಿಲ್ಲ, ಮಳೆ ಇರದೇ ಇದ್ರೆ ಖಂಡಿತ ಹೊತ್ತಾಗುತ್ತೆ. ಎವರೇಜ್ ಎಷ್ಟಿದೆ ಸರ್ ನಮ್ಮಲ್ಲಿ? 7 ಲಕ್ಷ 6.5-7 ಲಕ್ಷ ಮ್ಯಾಟ್ರಿಕ್ ಟನ್ ಆಗ್ತಿತ್ತು. ಆದರೆ ದುರ್ದೈವಶ ಈ ವರ್ಷ ಮಳೆ ಕಡಿಮೆ ಆಗೋದ್ರಿಂದ 1-1.5 ಲಕ್ಷ ಮ್ಯಾಟ್ರಿಕ್ ಟನ್ ಕಡಿಮೆ ಆಗ್ಬೋದು. ಈಗಾಗಲೇ ಹೆಚ್ಚು ಕಡಿಮೆ 3 ಲಕ್ಷ ಮ್ಯಾಟ್ರಿಕ್ ಟನ್ನನ್ನು ನಾವು ಕ್ರಷಿಂಗ್ ಮಾಡ್ತಾ ಇದ್ದೀವಿ. 2.60 ನಿನ್ನೆ ಕ್ರಾಸ್ ಆಗಿತ್ತು, ಮೊನ್ನೆ ಕ್ರಾಸ್ ಆಗಿತ್ತು. ಮಲಪ್ರಭಾ ಶುಗರ್ ಫ್ಯಾಕ್ಟರಿಯಲ್ಲಿ ಏನೇ ಅನುಮತಿ ಇಲ್ಲದೆ ಈ ಗುಜರಿಗೆ ಹಾಕುವ ನೆಪದಲ್ಲಿ ಸಾಕಷ್ಟು ಮಷಿನ್ಗಳನ್ನು ಗುಜರಿಗೆ ಹಾಕ್ತಾ ಇದ್ರೆ, ಅದ್ರ ಜೊತೆಗೆ ಕಳೆದ ಬಾರಿ ಕೂಡ ಅಲ್ಲಿ ಸಕ್ಕರೆ ಕಳತನ ಆಗಿತ್ತು, ಅಲ್ಲಿರುವಂತಹ ಅಧಿಕಾರಿಗಳೆಲ್ಲ ಸೇರ್ಕೊಂಡು ಈ ವಿಚಾರ ನಿಮ್ ಗಮನಕ್ಕೆ ಇಲಾಖೆ ಗಮನಕ್ಕೆ ಇರ್ತದೆ, ತನಿಖೆ ಮಾಡಿರ್ತಾರೆ. ನಾನ್ ಬಂದ ಮೇಲೆ ಕೊಟ್ಟಿಲ್ಲ ಯಾರು, ನಿರ್ದಿಷ್ಟವಾದ ದೂರು ನನಗ್ ಬಂದಿಲ್ಲ, ಬಂದ್ರೆ ಖಂಡಿತ ತರ್ತಾರೆ. 164 ತನಿಖೆ ಆಗಿತ್ತು, ಆಮೇಲೆ ತನಿಖೆಯು ಕೂಡ ಸ್ಟಾಪ್ ಆಗಿಲ್ಲ. ತನಿಖೆ ಇಲ್ಲ, ನಾನು ಪರಿಶೀಲನೆ ಮಾಡ್ತೀನಿ. ನನಗೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಬಹಳಷ್ಟು ದೂರುಗಳು ಇತ್ತೀಚೆಗೆ ಬರ್ತಾ ಇದಾವೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ನಾವು ಆಡಳಿತ ಮಂಡಳಿಗಳಿಗೆ ಈಗಾಗಲೇ ನೀವು ಯಾವ ತರ ದುಡ್ಡನ್ನು ಖರ್ಚು ಮಾಡಬೇಕು, ಯಾವ ತರ ಅದರ ಮೇಲೆ ನೀವು ನಿಯಂತ್ರಣ ಇಟ್ಕೋಬೇಕು ಅನ್ನೋದಕ್ಕೆ ಈ ಹಂಗಾಮ್ ಮುಗಿದ್ಮೇಲೆ ಒಂದು ಫಾರ್ಮ್ಯಾಟ್ ಅನ್ನ ರೆಡಿ ಮಾಡಿ ಅವ್ರಿಗೆ ಕಳಿಸ್ತಾ ಇದ್ವಿ. ಯಾಕಂದ್ರೆ ಬಹಳಷ್ಟು ನಾವು ಒಂದ್ ಕಾಲದಲ್ಲಿ ಬಹಳ ಒಳ್ಳೆ ಕಾರ್ಖಾನೆ ನಂದಿ ಕಾರ್ಖಾನೆ ಅಂತ ಹೇಳ್ತಿದ್ವಿ. ರಾಜ್ಯದಲ್ಲಿ ಅತ್ಯುತ್ತಮ ಸಹಕಾರಿ ಸಕ್ಕರೆ ಕಾರ್ಖಾನೆ, ಅದು ರಾಷ್ಟ್ರ ಮಟ್ಟದಲ್ಲಿ ಪ್ರೈಸ್ ಪಡೆದಿರ್ತಕ್ಕಂಥ ಕಾರ್ಖಾನೆ. ಅಲ್ಲಿ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಅವ್ಯವಹಾರ ಕಂಡು ಬಂದಿದೆ. ಈ ರೀತಿ ನಾವು ಯಾವುದೇ ಕಾರ್ಖಾನೆಯಲ್ಲಿ ಅವ್ಯವಹಾರ ಕಂಡ್ರೆ ಅದ್ರ ಮೇಲೆ ಸಮಸ್ಯೆ ಹೇಳಿದೀನ. ಹೋಗ್ಲೇಬೇಕಲ್ಲ, ವೀರಶೈವರ್ ಇದ್ದಾಗ ಹೋಗೋದಿಲ್ವಾ? 100% ಎಂ ಬಿ ಪಾಟೀಲ್ ಅವ್ರಿಗಿಲ್ಲ, ಗೊತ್ತೇ ಇಲ್ಲ ಅಂತ. ಯಾವಾಗ ಮೊನ್ನೆ ಮೀಟಿಂಗ್ ಸಂಕಂಪಲ್ ಹೋಟೆಲ್ ನಲ್ಲಿ ಮೀಟಿಂಗ್ ನಡೀತಲ್ಲ, ಅಧಿವೇಶನ ನಡೀತಾ ಇದೆ, ನಿಮಗೂ ಗೊತ್ತಿತ್ತಲ್ಲ, ನೀವೆಲ್ಲರೂ ನಾನು ಅವ್ರು ಎಲ್ಲರೂ ಕೂಡ ಇದ್ವಲ್ಲ. ಗೊತ್ತೇ ಇಲ್ಲ ಅಂತಂದ್ರೆ ಅದು ನೀವು ಅವ್ರಿಗೆ ಕೇಳಿ ತಪ್ಪು.